ಕೋವಿಡ್ ಲಸಿಕೆ ವಿತರಣೆ ದೇಶದಲ್ಲಿ ಶುರುವಾದ ಮೇಲೆ ಲಸಿಕೆ ಪಡೆದ ಅನೇಕ ಮಂದಿ ವಿವಿಧ ಕಾರಣಗಳಿಂದ ಸಾವನ್ನಪ್ಪಿದ್ದಾರೆ ಹಾಗೇನೇ ಲಸಿಕೆ ಪಡೆದ ಕಾರಣದಿಂದಲೇ ಕೆಲವು ಸಾವನ್ನಪ್ಪತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಇದರ ಬಗ್ಗೆ ಸರ್ಕಾರ ಮಾತ್ರ ಸಾವಿಗೆ ಲಸಿಕೆ ಕಾರಣ ಅನ್ನೋ ವಾದವನ್ನ ಒಪ್ಪಿಕೊಳ್ಳತಾ ಇರಲಿಲ್ಲ ಹಾಗೇನೇ ಲಸಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಯಾವುದೇ ಅನುಮಾನ ಬೇಡ ಅನ್ನೋ ಭರವಸೆಗಳನ್ನ ಕೂಡ ಕೊಡ್ತಾ ಇತ್ತು ಇದರ ಜೊತೆಗೆ ಲಸಿಕೆಯ ಪರಿಣಾಮಕಾರಿತ್ವ ಹಾಗೂ ಅಡ್ಡ ಪರಿಣಾಮದ ಬಗ್ಗೆ ಪರೀಕ್ಷೆ ನಡೆಸೋದಕ್ಕೂ ಕೂಡ ಮುಂದೆ ಬಂದಿತ್ತು ಇದರ ಬಗ್ಗೆ ಅಧ್ಯಯನ ನಡೆಸಿದ ಸರ್ಕಾರದ ಸಮಿತಿ ಇದೇ ಮೊದಲ ಬಾರಿಗೆ ಲಸಿಕೆ ಪರಿಣಾಮದಿಂದ 68 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಒಪ್ಪಿಕೊಂಡಿದೆ ಕೋವಿಡ್ ಲಸಿಕೆ ಪಡೆದ ಬಳಿಕ ದೇಶದಲ್ಲಿ ಇದುವರೆಗೂ ಸಾವನ್ನಪ್ಪಿದವರು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಂತ ಸರ್ಕಾರದ ಸಮಿತಿ ಹೇಳ್ತಾ ಇದೆ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ ಅಧ್ಯಯನ ನಡೆಸಿದ ಸರ್ಕಾರದ ಸಮಿತಿ ಈ ವರದಿಯನ್ನ ರಿವೀಲ್ ಮಾಡಿದೆ ಲಸಿಕೆ ಪಡೆದ ಮೇಲೆ ಉಂಟಾಗುವ ಅಲರ್ಜಿಯಿಂದ 68 ವರ್ಷದ ವ್ಯಕ್ತಿ ಕೊನೆಯುಸಿರೆಳೆದಿದ್ದಾರೆ ಲಸಿಕೆ ಪಡೆದ ಕಾರಣವೇ ಇವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಮಾರ್ಚ್ 8ನೇ ತಾರೀಕು ಇವರು ಲಸಿಕೆ ಪಡೆದಿದ್ದರು ಮಾರ್ಚ್ 31ನೇ ತಾರೀಕಿಗೆ ಸಾವನ್ನಪ್ಪಿದ್ರು ಅಂತ ಸಮಿತಿ ಹೇಳಿದೆ ಲಸಿಕೆಯ ಪ್ರತಿಕೂಲ ಪರಿಣಾಮದ ಬಗ್ಗೆ AEFI ಸಮಿತಿ ಅಧ್ಯಯನ ಕೂಡ ಮಾಡಿತು ಈ ಸಮಿತಿಯಲ್ಲಿ ಕೋವಿಡ್ ಲಸಿಕೆ ಪಡೆದ ನಂತರ ಗಂಭೀರ ಪರಿಣಾಮ ಬೀರಿದ 31 ಪ್ರಕರಣಗಳ ಬಗ್ಗೆ ಸಂಶೋಧನೆ ಕೂಡ ನಡೆಯಿತು ಅನಾಫಿಲಾಕ್ಸಿಸ್ ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ದೃಢವಾಗಿದೆ ಈ ಬಗ್ಗೆ ಮಾತನಾಡಿರೋ AEFI ಮುಖ್ಯಸ್ಥ ಡಾಕ್ಟರ್ ಎನ್ಕೆ ಅರೋರಾ 68 ವರ್ಷದ ವ್ಯಕ್ತಿ ಸಾವಿಗೆ ಕೊರೋನಾ ಲಸಿಕೆ ಕಾರಣ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ನಿರಾಕರಿಸಿದ್ದಾರೆ ಇನ್ನು ಉಳಿದ 31 ಸಾವಿನಲ್ಲಿ 18 ಮಂದಿಯ ಸಾವು ಲಸಿಕೆ ಜೊತೆಗೆ ಯಾವುದೇ ಸಂಬಂಧ ಹೊಂದಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಲಸಿಕೆ ಅವರ ಸಾವಿಗೆ ಕಾರಣ ಆಗಿಲ್ಲ ಬೇರೆಯದೇ ಕಾರಣ ಇದೆ ಅಂತ ಹೇಳ್ತಾ ಇದೆ ಇನ್ನು 7 ಸಾವುಗಳನ್ನು ಅನಿರ್ದಿಷ್ಟ ಅಂತ ವರ್ಗೀಕರಿಸಲಾಗಿದ್ದು ಇನ್ನುಳಿದ 2 ಪ್ರಕರಣವನ್ನು ವರ್ಗೀಕರಣ ಮಾಡಿಲ್ಲ ವರ್ಗೀಕರಿಸಲಾದ ಸಾವಿನ ತನಿಖೆಯನ್ನ ಮಾಡಲಾಗಿದೆ ಆದರೂ ಕೂಡ ಇದಕ್ಕೆ ನಿಖರ ಕಾರಣ ತಿಳಿದುಬಂದಿಲ್ಲ ಲಸಿಕೆ ಪಡೆದ ನಂತರ ಉಂಟಾಗೋ ಅಡ್ಡ ಪರಿಣಾಮಗಳಿಂದ ಸಾವನ್ನಪ್ಪುವವರ ಸಂಖ್ಯೆ ತೀರಾ ಕಡಿಮೆ ಅನ್ನೋದನ್ನ ಕೂಡ ಈ ಸಮಿತಿ ಹೇಳಿದೆ